ಭಾನುವಾರ ನಡೆದಂತ ಮಧ್ಯಾಹ್ನದ ಪಂದ್ಯದಲ್ಲಿ ಆರ್ಸಿಬಿ ದೊಡ್ಡ ಮಾರ್ಜಿನ್ ನಿಂದ ಗೆದ್ದುಕೊಂಡ್ರೆ ರಾತ್ರಿಯ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅದಕ್ಕಿಂತ ದೊಡ್ಡ ಮಾರ್ಜಿನ್ ನಲ್ಲಿ ಗೆದ್ದುಕೊಂಡಿದ್ದಾರೆ ಹೌದು ಸಿಎಸ್ಕೆ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆದಂತ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 91 ರನ್ಗಳ ದೊಡ್ಡ ಗೆಲುವನ್ನು ಸಾಧಿಸಿದ್ದಾರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂತ ಸಿಎಸ್ಕೆ ಆರಂಭದಿಂದಲೇ ಕೂಡ ಅಗ್ರೆಸಿವ್ ಆಗಿ ಆಟವನ್ನು ಆಡ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಇತ್ತೀಚೆಗೆ ಸೇರ್ಕೊಂಡಿರುವಂತ ಡಿವಾನ್ ಕಾನ್ವೆ ಪ್ರತಿ ಪಂದ್ಯದಲ್ಲೂ ಕೂಡ ಹಾಫ್ ಸೆಂಚುರಿಯನ್ನ ಸಿಡಿಸಿದ್ದಾರೆ ಇನ್ನ ನಿನ್ನೆ ಪಂದ್ಯದಲ್ಲೂ ಕೂಡ ಕೇವಲ 49 ಬಾಲ್ ಗೆ 87 ರನ್ಗಳನ್ನ ಗಳಿಸಿದ್ದಾರೆ ಜೊತೆಗೆ ಋತುರಾಜ್ ಗಾಯಕ್ವಾಡ್ ಕೂಡ 41 ರನ್ನನ್ನ ಸಿಡಿಸಿದ್ದಾರೆ ಇನ್ನ ಇನ್ನಿಂಗ್ಸ್ ನ ಕೊನೆಯಲ್ಲಿ ಧೋನಿ ಕೂಡ ಬಿರುಸಿನ ಆಟವನ್ನ ಆಡಿದ್ರಿಂದ ಸಿಎಸ್ಕೆ 200 ರ ಗಡಿಯನ್ನ ದಾಟಿ 208 ರನ್ಗಳನ್ನ ಗಳಿಸುತ್ತೆ ಇನ್ನ ಈ ದೊಡ್ಡ ಟಾರ್ಗೆಟ್ ಅನ್ನ ಚೇಸ್ ಮಾಡುವಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕಂಪ್ಲೀಟ್ ಆಗಿ ವಿಫಲವಾಗುತ್ತೆ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಕೂಡ ಹೆಚ್ಚು ಕಾಲ ಕ್ರೀಸ್ ನಲ್ಲಿ ಉಳಿಯೋದಿಲ್ಲ ಹಾಗೇನೆ ಭರವಸೆಯ ಆಟವನ್ನ ಆಡೋದಿಲ್ಲ ಕೇವಲ 117 ರನ್ಗಳಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಆಲ್ ಔಟ್ ಆಗುತ್ತೆ ಇನ್ನ ಬ್ಯಾಟ್ ಮುಖಾಂತರ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತ ಡಿವಾನ್ ಕಾನ್ವೆ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ